ಆಶಯಗಳಿಂದ ನಾವು ಕೆ ಎಚ್ ಮುನಿಯಪ್ಪನವರು 91ನೇ ಇಸ್ವಿನಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಆಗಿನಿಂದ ನಾವು ಗೋಪಸಂದ್ರ ಜೀನ್ಸ್ ಕಿಷ್ಟಪ್ಪ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 91ರಿಂದ ಆತ್ಮ ಕೆ ಎಚ್ ಮುನಿಯಪ್ಪನವರು ಯಾವಾಗ ಬಂದಿದ್ದಾರೋ ಎಲೆಕ್ಷನ್ಗೆ ನಾವು ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೇನೆ. ಆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ಗೆ ಮತವನ್ನು ಹಾಕಿ ಅದನ್ನು ಸತತವಾಗಿ 7 ಬಾರಿ ಗೆದ್ದಿಸಿಕೊಟ್ಟು ಕಳಿಸಿರ್ತಾರೆ. ಆದರೆ ಪಾರ್ಲಿಮೆಂಟ್ಗೆ ಮತವನ್ನು ಹಾಕಿ ಅವರು ಪಾರ್ಲಿಮೆಂಟ್ ಅನ್ನೇ ಒಂದು ಆಸ್ತಿ ಮಾಡಿಕೊಂಡವ್ರೆ, ಆದರೆ ಕೋಲಾರ ಜಿಲ್ಲೆಯನ್ನು ಏನು ಮಾಡಿಲ್ಲ. ಹಾಗಾಗಿ ನಮಗೆ ತುಂಬ ಬೇಸರವಾಗಿ ಹಾಗೆ ಸುಮಾರು ಜನ ಸಾವಿರಾರು ಜನ ಇಡೀ ಮುಳಬಾಗಲು ತಾಲೂಕಲ್ಲಿ ಇರ್ತಕ್ಕಂಥ ಸುಮಾರು ಜನಕ್ಕೆ ಅಂಗವಿಕಲರಾಗಿರ್ಬೋದು, ಬಡವರಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇಂಥವ್ರಿಗೆಲ್ಲ ಸಾಕಷ್ಟು ನಮ್ಮ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ರು. ಅಂಥವ್ರನ್ನ ಒಂದು ಅನ್ನ ಕೊಡ್ತಕ್ಕಂಥ ಕೈಗಳನ್ನ ಕತ್ತರಿಸಾಕ್ದಂಗ್ ಮಾಡಿರ್ತಕ್ಕಂಥ ಒಬ್ಬ ಕೆ ಎಚ್ ಮುನಿಯಪ್ಪನವರು ಅವರಿಗೆ ಈ ಎಲೆಕ್ಷನ್ ಅಲ್ಲಿ ತಕ್ಕ ಪಾಠವನ್ನು ಕಲಿಸಿ ಸೋಲಿಸಿ ಅವ್ರನ್ನ ಮನೆ ಕಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಇಡೀ ಮುಳಬಾಗಲು ತಾಲೂಕಿನ ಜನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಕ್ಕಂಥ ಒಂದು ಆವೇಶ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಕಾಂಗ್ರೆಸ್ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡರು ಇದೇ ಅಂಗನಹಳ್ಳಿ ಗ್ರಾಮದ ಒಂದು ಸರ್ಕಲ್ ಅಲ್ಲಿ ಇವತ್ತು ಈ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತ ನಮ್ಮ ಮುನ್ಸಾಮಿ ಅವರು ಕೆಜಿಎಫ್ನಿಂದ ಬರ್ತವ್ರೆ. ಹಾಗಾಗಿ ಅವ್ರನ್ನ ಇಶ್ಯೂ ಮಾಡ್ಕೊಳ್ಳಕ್ಕೆ ಸುಮಾರು ಸಾವಿರಾರು ಜನ ಇಲ್ಲಿ ಸೇರಿದ್ದೀರಿ. ಈಗ ಏನೇ ಆಗಿರ್ಲಿ ಕೆ ಎಚ್ ಮುನಿಯಪ್ಪನವರು ರೈತರಿಗೆ ಅನುಕೂಲ ಮಾಡಿಲ್ಲ, ಅದು NH4 ಮಾಡಿದ್ದಾರೆ ಅಂತ ಹೇಳ್ತಾರೆ. NH4 ಬೆಂಗಳೂರಿಂದ ನಂಗ್ಲಿವರೆಗೂ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅವ್ರದ್ದೆಲ್ಲ ಕೆಲಸ ವಾಜಪೇಯಿ ಅವರು ಮಾಡಿರ್ತಕ್ಕಂತ ಒಂದು ಕೆಲಸ, ಅದರಲ್ಲಿ ಇತ್ತು ಪರ್ಸೆಂಟೇಜ್ ಹೊಸ ಕೆಲಸ ಮಾಡಿರ್ತಕ್ಕಂತ ಒಬ್ಬ ಕೆ ಎಚ್ ಮುನಿಯಪ್ಪನವರು ಈಗ ಇಂಪಾಲ ಕಾರಲ್ಲಿ ಹಾರಾಡ್ತಕ್ಕಂಥವ್ರು ತಿರುಗಾಡ್ತಕ್ಕಂಥವ್ರು ಮಾತ್ರ ಅಲ್ಲಿ ಬೇಕು ಆ ರೋಡು. ಆದ್ರೆ ಕೆ ಎಚ್ ಮುನಿಯಪ್ಪನವರು ಟೋಲ್ ಗೇಟ್ ಅಲ್ಲಿ ಬಂದಾಗ ಟೋಲ್ ಕಟ್ಟೋದಿಲ್ಲ, ಆದ್ರೆ ನಮ್ಮಂತವ್ರು ಯಾರನ್ನಾಗಲಿ ಟೋಲ್ ಕಟ್ಟಬೇಕಾಗಿದೆ. ಈಗ ಕೆ ಎಚ್ ಮುನಿಯಪ್ಪನವರು ವಾಯ್ಸ್ ಒಂದೇ, ಕೇಜ್ರಿವಾಲ್ ನೀರು ಹಾಗೂ ಬೆಂಗಳೂರಿಂದ ನಂಗಲಿವರೆಗೂ ನಾವು NH4 ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು NH4 ಅಲ್ಲಿ ನಾವೇನು ಫ್ರೀಯಾಗಿ ಓಡಾಡ್ತಾ ಇಲ್ಲ. ಯಾವಾಗಾದ್ರೂ ಬಾಡಿಗೆ ಕಾರ್ ಎತ್ಕೊಂಡು ಹೋದ್ರು ಕೂಡ ಟೋಲ್ ಗೇಟ್ ಅಲ್ಲಿ ನಾವು 200 ರೂಪಾಯಿ ಶುಲ್ಕವನ್ನು ಕಟ್ಟಲೇಬೇಕಾಗಿದೆ. ನಮ್ಗೆ ಅದು ಫ್ರೀಯಾಗಿ ಮಾಡಿಲ್ಲ, ಫ್ರೀಯಾಗಿ ಮಾಡ್ತಕ್ಕಂಥದ್ದು ಕೆಲಸಗಳು ಏನು ನಡೆದಿಲ್ಲ. ರೈತರು ಕೇಳ್ತಕ್ಕಂಥ ವಿಚಾರ ಒಂದೇ ಒಂದು, ನಮಗೆ ಊರಿಗೊಂದು ಕೆರೆ ಕೊಡಿ, 2 ಮೂಟೆ ಗೊಬ್ಬರ ಕೊಡಿ, ನಮ್ಮ ಊರಿಗೆ ಒಂದು ಕೆರೆ ಕೊಡಿ, ರೈತನಿಗೆ 2 ಮೂಟೆ ಗೊಬ್ಬರ ಕೊಡಿ, ಒಂದು ಊರಿಗೆ ಒಂದು ಕೆರೆ ಗೊಬ್ಬರದ ಮೂಟೆ, ಒಂದು ವಿದ್ಯಾರ್ಥಿಗೆ ನೀರಿನ ಕುಡಿಯತಕ್ಕಂಥ ನೀರು ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಿದೆ. ಇಡೀ ಮುಳಬಾಗಲು ತಾಲೂಕಲ್ಲಿ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ಟ್ಯಾಂಕರ್ಗಳಲ್ಲಿ ಓಡಿಸ್ತಾವ್ರಿ. ಟೌನ್ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಯಾವುದೇ ರೀತಿಯ ಮುಳಬಾಗಲು ತಾಲೂಕಲ್ಲಿ ಡಾಕ್ಟರ್ ಕೊತ್ತೂರ್ಜಿ ಮಂಜುನಾಥ್ ಅವರು ಹಾಕಿರ್ತಕ್ಕಂಥ ಒಂದು ಪಾಯ, ಆ ಬೇಸು ಇವತ್ತು ಅವರು ಬೆಂಬಲಿಗರು, ಇವತ್ತು ಅವರು ಬೆಂಬಲಿಗರು, ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಇಷ್ಟೊಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಿಜೆಪಿ ಪಕ್ಷಕ್ಕೆ, ನರೇಂದ್ರ ಮೋದಿಗೆ, ಪುತ್ತೂರು ಮಂಜುನಾಥ್ ಅವರಿಗೆ, ಪುತ್ತೂರು ಮಂಜುನಾಥ್ ಅವರಿಗೆ, ನರೇಂದ್ರ ಮೋದಿಗೆ, ಬಿಜೆಪಿ ಪಕ್ಷಕ್ಕೆ, ಭಾರತ ಮಾತಾಕ್ಕೆ, ಪುಲ್ವಾಮ ದಾಳಿ ನಡೆದ ಮೇಲೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳಕ್ಕೂ ನಾವೆಲ್ಲರೂ ತಯಾರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ ಮಾತಾಕ್ಕೆ.